Hi friends, welcome to our channel. ಇವತ್ತಿನಿಂದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗುವಂತಹ ಜಿ ಕೆ ಕ್ವಶನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಎಕ್ಸಾಂಪಲ್ KPTCL ಆಗಿರ್ಬೋದು, PSI, FDA, SDA, TET2, KSA2, PC, PDO. ಸೊ ಎಲ್ಲ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿದಿನ ಬರುವಂತಹ 25 ಪ್ರಶ್ನೆಗಳನ್ನು ನೋಟ್ ಮಾಡ್ಕೊಳ್ಳಿ. ನಮ್ಮ ಮೊದಲನೆಯ ಪ್ರಶ್ನೆ, ಭಾರತದಲ್ಲಿ ಬೀಳುವ ಸರಾಸರಿ ವಾರ್ಷಿಕ ಮಳೆ ಎಷ್ಟು? ಇದಕ್ಕೆ ಉತ್ತರ 100 ಸೆಂಟಿಮೀಟರ್. ಎರಡನೆಯ ಪ್ರಶ್ನೆ, ಹರಿಯಾಣದ ರಾಜಧಾನಿ ಯಾವುದು? ಚಂಡೀಗಢ. ಮೂರನೆಯ ಪ್ರಶ್ನೆ, ಅಜಂತ ಮತ್ತು ಎಲ್ಲೋರ ಗುಹೆಗಳು ಯಾವ ರಾಜ್ಯದಲ್ಲಿವೆ? ಮಹಾರಾಷ್ಟ್ರ. ನಾಲ್ಕನೆಯ ಪ್ರಶ್ನೆ, ಕಲ್ಲಿದ್ದಲಿನ ಕಾರ್ಖಾನೆ ಯಾವ ರಾಜ್ಯದಲ್ಲಿದೆ? ಬಿಹಾರ. ನೆಕ್ಸ್ಟ್ ಐದನೆಯ ಪ್ರಶ್ನೆ, ಜೋಗ್ ಜಲಪಾತ ಯಾವ ನದಿಯಿಂದ ಉಂಟಾಗಿದೆ? ಶರಾವತಿ. ಆರನೆಯ ಪ್ರಶ್ನೆ, ಖಜುರಾಹೋ ಯಾವ ರಾಜ್ಯದಲ್ಲಿದೆ? ಮಧ್ಯಪ್ರದೇಶ. ಏಳನೆಯ ಪ್ರಶ್ನೆ, ಮಧುರೈಯಲ್ಲಿರುವ ವಿಶ್ವವಿಖ್ಯಾತ ದೇವಾಲಯ ಯಾವುದು? ಮೀನಾಕ್ಷಿ ದೇವಾಲಯ. ನಮ್ಮ ಎಂಟನೆಯ ಪ್ರಶ್ನೆ, ಬದರೀನಾಥ ಯಾವ ನದಿಯ ದಡದ ಮೇಲಿದೆ? ಗಂಗಾ ನದಿ. ಒಂಬತ್ತನೆಯ ಪ್ರಶ್ನೆ, ಭೂತಾನ್ ರಾಜಧಾನಿ ಯಾವುದು? ಥಿಂಪು. ಹತ್ತನೇ ಪ್ರಶ್ನೆ, ಬರ್ಮಾದ ನಾಣ್ಯ ಯಾವುದು? ಕ್ಯಾಟ್. ಹನ್ನೊಂದನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಂಚಾಂಗದ ಕೊನೆಯ ತಿಂಗಳು ಯಾವುದು? ಫಾಲ್ಗುಣ. ಹನ್ನೆರಡನೆಯ ಪ್ರಶ್ನೆ, ಯಾರ ಹುಟ್ಟು ಹಬ್ಬವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ? ಎಸ್ ರಾಧಾಕೃಷ್ಣನ್, September 5. ಹದಿಮೂರನೇ ಪ್ರಶ್ನೆ, ಸಾರನಾಥ್ ಮ್ಯೂಸಿಯಂ ಎಲ್ಲಿದೆ? ಬನಾರಸ್. ನೆಕ್ಸ್ಟ್, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ವಸ್ತು ಸಂಗ್ರಹಾಲಯ ಯಾವುದು? ಬ್ರಿಟಿಷ್ ಮ್ಯೂಸಿಯಂ, ಇದು ಲಂಡನ್ನಲ್ಲಿದೆ. ಇದನ್ನು ಸಹ ನಿಮಗೆ ಕೇಳ್ತಾರೆ. ಹದಿನೈದನೇ ಪ್ರಶ್ನೆ, ಸಿಖ್ ಮತದ ಸಂಸ್ಥಾಪಕ ಯಾರು? ಗುರುನಾನಕ್. ನಮ್ಮ ಹದಿನಾರನೇ ಪ್ರಶ್ನೆ, ಡಾಂಟೆ ಅವರು ಯಾವ ದೇಶದ ಕವಿ? ಇಟಲಿ. ಇಟಲಿ ದೇಶ. ಹದಿನೇಳನೇ ಪ್ರಶ್ನೆ, ದಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಎಂಬ ಸುಂದರವಾದ ವಿಗ್ರಹ ಯಾವ ದೇಶದಲ್ಲಿದೆ? USA, ಅಮೇರಿಕ ದೇಶದಲ್ಲಿದೆ. ಹದಿನೆಂಟನೇ ಪ್ರಶ್ನೆ, ಪಂಚತಂತ್ರ ಎಂಬ ಕೃತಿಯನ್ನು ರಚಿಸಿದವರು ಯಾರು? ವಿಷ್ಣು ಶರ್ಮಾ. ಇವರ ಇನ್ನೊಂದು ಹೆಸರು ದುರ್ಗಸಿಂಹ. ಹತ್ತೊಂಬತ್ತನೆಯ ಪ್ರಶ್ನೆ, ಭಾರತದ ಶಾಸ್ತ್ರೀಯ ನೃತ್ಯವನ್ನು ಹೊರದೇಶಗಳಲ್ಲಿ ಪ್ರಚಾರಗೊಳಿಸಿದವರು ಯಾರು? ಉದಯ್ ಶಂಕರ್. ಇಪ್ಪತ್ತನೆಯ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ದಂಡಯಾತ್ರೆಯನ್ನು ಎಲ್ಲಿಂದ ಪ್ರಾರಂಭಿಸಿದರು? ಸಬರಮತಿ ಆಶ್ರಮ. ನೆಕ್ಸ್ಟ್, ರಾಜಸ್ಥಾನದ ರಾಜಧಾನಿ ಯಾವುದು? ಜೈಪುರ. ಇಪ್ಪತ್ತೆರಡನೆಯ ಪ್ರಶ್ನೆ, ಬದರೀನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ? ಉತ್ತರ ಪ್ರದೇಶ. ಇಪ್ಪತ್ತ್ಮೂರನೆಯ ಪ್ರಶ್ನೆ, ಭಿಲೈ ಉಕ್ಕಿನ ಕಾರ್ಖಾನೆಯನ್ನು ಯಾವ ದೇಶದ ಸಹಾಯದೊಂದಿಗೆ ಕಟ್ಟಲಾಯಿತು? ಇದಕ್ಕೆ ಸರಿಯಾದ ಉತ್ತರ ರಷ್ಯಾ. ಇಪ್ಪತ್ತ್ನಾಲ್ಕನೆಯ ಪ್ರಶ್ನೆ, ಕಲ್ಕತ್ತಾ ಯಾವ ನದಿಯ ದಡದ ಮೇಲಿದೆ? ಹೂಗ್ಲಿ ನದಿಯ ದಡದ ಮೇಲಿದೆ. ಇಪ್ಪತ್ತೈದು, ನಮ್ಮ ಕೊನೆಯ ಪ್ರಶ್ನೆ, ಕೆನಡಾದ ನಾಣ್ಯ ಯಾವುದು? ಡಾಲರ್. ಇದಿಷ್ಟು ನಮ್ಮ ಇವತ್ತಿನ ಜಿ ಕೆ ಕ್ವಶನ್ ಆ್ಯಂಡ್ ಆನ್ಸರ್. ಪ್ರತಿದಿನ ಇದೇ ರೀತಿ 25 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ಸಹ ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ನೋಟ್ ಮಾಡ್ಕೊಳ್ಳಿ, ತುಂಬ ನೆನಪಿರುತ್ತೆ. ಸೊ ಇದೇ ರೀತಿ ನಿಮಗೆ ಪ್ರತಿದಿನ ಈ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.